ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು ವ್ಯಾಲಿಂಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಆರು ಪುಟ ನೂರ ಐವತ್ತೈದು ಮತ್ತು ನಾವು ನಿಮಗೋಸ್ಕರ ಆತ್ಮ ಸಂಬಂಧವಾದ ಬೀಜವನ್ನು ಬಿತ್ತಿ ಮೇಲೆ ನಿಮ್ಮಿಂದ ಶರೀರ ಸಂಬಂಧವಾದ ಪೈರನ್ನು ಕೊಯ್ಯುವುದು ದೊಡ್ಡದು ಸುವಾರ್ತೆಯನ್ನು ಸಾರುವವರು ಸುವಾರ್ತೆಯಿಂದಲೇ ಜೀವನ ಮಾಡಬೇಕು ಒಂದು ಕುರಿತ ಒಂಬತ್ತು ಹನ್ನೊಂದು ಮತ್ತು ಹದಿನಾಲ್ಕು ಎಂಬ ಅಪೋಸಲನ ಮಾತುಗಳನ್ನು ನೆನಪಿಗೆ ತರುತ್ತಾರೆ ಆದರೆ ಈ ಪ್ರಬಲವಾದ ದೇವರ ವಾಕ್ಯದ ಹೇಳಿಕೆಗಳು ಸಹ ಭವ್ಯವಾದ ಸಂಬಂಧ ಸಂಬಳದ ಬಗ್ಗೆ ಹೇಳುವುದಿಲ್ಲ ಆದರೆ ಕೇವಲ ಅಗತ್ಯಗಳನ್ನು ಮಾತ್ರವೇ ಪೂರೈಸಿಕೊಳ್ಳುವುದರ ಬಗ್ಗೆ ಹೇಳುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಇದನ್ನು ಕಣ ತೊಳೆಯುವ ಎತ್ತಿನ ಬಾಯಿ ಕಟ್ಟಬಾರದು ಎರಡು ಕೊರಿಂದ ಒಂಬತ್ತು ಒಂಬತ್ತು ಎಂಬ ಮಾತುಗಳಿಂದ ಉದಾಹರಿಸುತ್ತಾನೆ ಎತ್ತನ್ನು ತನ್ನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವ ಮಟ್ಟಿಗಷ್ಟೇ ಬಿಚ್ಚಬಹುದು ಹೊರತು ಇನ್ನು ಹೆಚ್ಚಿಗೆ ಅಲ್ಲ ಅಪೋಸ್ತಲನು ತನ್ನ ಯಶಸ್ವಿ ಸೇವೆಯ ಬಗ್ಗೆ ನಾನು ನಿಮಗೆ ಭಾರವಾಗಿರುವುದಿಲ್ಲ ನಾನು ನಿಮ್ಮ ಸ್ವತ್ತನ್ನು ಆಶಿಸದೆ ನಿಮ್ಮನ್ನೇ ಆಶಿಸುತ್ತೇನೆ ನಾನಂತೂ ನಮಗಿರುವುದನ್ನು ನಿಮ್ಮ ಆತ್ಮರಕ್ಷಣೆಗೋಸ್ಕರ ಅತಿ ಸಂತೋಷದಿಂದ ಮೆಚ್ಚು ವೆಚ್ಚ ಮಾಡುತ್ತೇನೆ ನನ್ನನ್ನೇ ವೆಚ್ಚ ಮಾಡಿಕೊಳ್ಳುತ್ತೇನೆ ನಾನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸಿದರೆ ನೀವು ನನ್ನನ್ನು ಕಡಿಮೆಯಾಗಿ ಪ್ರೀತಿಸುತ್ತೀರೋ ಎರಡು ಕುರಿತ ಹನ್ನೆರಡು ಹದಿನಾಲ್ಕು ಮತ್ತು ಹದಿನೈದು ಯೇಸುವಿನ ಹೆಜ್ಜೆಜಾಡಿನಲ್ಲಿ ನಡೆದರೆ ಅದು ನಮ್ಮನ್ನು ಸಂಬಳದ ದಿಕ್ಕಿಗೆ ನಡೆಸುವುದಿಲ್ಲ ಮುಖ್ಯ ಅಪೋಸ್ತಲನಾದ ಪೌಲ ಹೆಜ್ಜೆಜಾಡಿನಲ್ಲಿ ನಡೆದರೂ ಸಹ ಎರಡನೆಯನ್ನು ಆತ್ಮಿಕ ಸೇವೆಗೆ ಲೌಕಿಕ ಸಂಭಾವನೆ ಕೇಳುವುದನ್ನು ತೋರಿಸಿಕೊಟ್ಟರೂ ಯಾವ ರೀತಿಯಲ್ಲೂ ನ್ಯಾಯವನ್ನು ಉಲ್ಲಂಘಿಸಲಿಲ್ಲ ಈ ಬಗ್ಗೆ ಆತನು ತನ್ನ ಸ್ವಂತ ಕ್ರಮವನ್ನು ಈ ರೀತಿಯಾಗಿ ಮುಂದಿಟ್ಟಿದ್ದಾನೆ ನಾನು ಯಾರ ಬೆಳ್ಳಿ ಬಂಗಾರವನ್ನಾಗಲಿ ಉಡುಗೆ ತೊಡುಗೆಯನ್ನಾಗಲಿ ಬಯಸಿರಲಿಲ್ಲ ಈ ಕೈಗಳೇ ಕೆಲಸ ಮಾಡಿ ನನ್ನ ಕೊರತೆಗಳನ್ನು ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿದ್ದನ್ನು ನೀವೇ ಬಲಿರಿ ಎಲ್ಲ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ ಎಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಪಸ್ವರ ಕೃತ್ಯಗಳು ಇಪ್ಪತ್ತು ಮೂವತ್ತ್ಮೂರರಿಂದ ಮೂವತ್ತೈದು ನಾವು ಈ ಹಕ್ಕನ್ನು ನಡೆಸದೆ ಆತ್ಮಿಕ ವಿಷಯಗಳಿಗೆ ಬದಲಾಗಿ ನಿಮ್ಮ ಮೇಲೆ ನಮ್ಮ ಲೌಕಿಕ ಅವಶ್ಯಕತೆಗಳ ಭಾರವನ್ನು ನಿಮ್ಮ ಮೇಲೆ ಹಾಕಲಿಲ್ಲ ಕ್ರಿಸ್ತನ ಸುವಾರ್ತೆಗೆ ಅಡ್ಡಿ ಮಾಡಬಾರದೆಂಬುದೆಂದು ಎಲ್ಲವನ್ನು ಸಹಿಸಿಕೊಂಡೆವು ಒಂದು ಕುರಿತ ಒಂಬತ್ತು ಹನ್ನೆರಡು ನಾವೂ ನಿಮ್ಮಲ್ಲಿದ್ದಾಗ ಖರ್ಚಿಗೆ ಏನೂ ಇಲ್ಲದ ಸಮಯದಲ್ಲಿ ಯಾರ ಮೇಲೆಯೂ ಭಾರ ಹಾಕಲಿಲ್ಲ ಮೆಕ್ಕೆದ್ವನದಿಂದ ಬಂದ ಸಹೋದರರು ನನಗೆ ಬೇಕಾದದ್ದೆಲ್ಲವನ್ನು ಸ್ವಮನಸ್ಸಿನಿಂದ ಕೊಟ್ಟರು ಎರಡು ಕುರಿತ ಹನ್ನೊಂದು ಒಂಬತ್ತು ನಮ್ಮ ಸ್ವತಂತ್ರಗಳು ಅಪೋಸ್ತಲರಿಗೆ ಈ ವಿಷಯದಲ್ಲಿ ನೀಡಲ್ಪಟ್ಟವುಗಳೇ ಆಗಿವೆ ಕಾರಣಗಳ ಬಗ್ಗೆ ಇರುವ ನಮ್ಮ ಸ್ವಭಾವ ಸ್ವಾಮಿ ಭಕ್ತಿಯು ಎಲ್ಲ ವಿಷಯಗಳಲ್ಲಿ ಅವರ ಹೆಜ್ಜೆ ಜಾಡನ್ನೇ ಅನುಸರಿಸುವಂತೆ ಮಾಡುತ್ತದೆ ಕರ್ತನು ಅಪೋಸ್ತಲನು ಮತ್ತು ಅದರ ಸಂಗಡಿಗರು ಶ್ರಮಪಟ್ಟು ತಮ್ಮ ಸಂಪೂರ್ಣ ಸಮಯವನ್ನು ಸತ್ಯದ ಸೇವೆಗೆ ಕಳೆದಾಗ ಸಹೋದರರು ತಮ್ಮ ಖರ್ಚಿಗಾಗಿ ಸ್ವೇಚ್ಛೆಯಿಂದ ನೀಡಿದ ದಾನಗಳನ್ನು ಸ್ವೀಕರಿಸಿದರು ಮತ್ತು ಈಗಾಗಲೇ ತಿಳಿಸಿದಂತೆ ಅಂತ್ಯವೋಕ್ಯ ಸಭೆಯವರು ಪೌಲ ಬಾರ್ನಬ ತಮ್ಮ ಮೊದಲ ಸ್ವಾರ್ಥ ಪ್ರಯಾಣವನ್ನು ಪ್ರಾರಂಭಿಸಲಿದ್ದಾಗ ಅವರ ಮೇಲೆ ತಮ್ಮ ಕೈಗಳನ್ನಿಟ್ಟು ಈ ಸಭೆಯು ಅವರ ಖರ್ಚು ವೆಚ್ಚಗಳ ಜವಾಬ್ದಾರಿ ವಹಿಸುವುದು ಮತ್ತು ಅದೇ ಸಮಯದಲ್ಲಿ ಅವರ ಕಾರ್ಯದಲ್ಲಿ ಭಾಗವಹಿಸುವುದೆಂಬ ಅರ್ಥ ನೀಡುವುದಾಗಿದೆ ಮನೆಯಲ್ಲಿ ಕುಳಿತು ಸೇವೆ ಮಾಡುತ್ತಿದ್ದ ಹಿರಿಯರುಗಳು ನೆರೆ ನೆರವಾಗಿಯೇ ಆಗಲಿ ಪರೋಕ್ಷವಾಗಿ ಅಗಲಿ ಸಂಬಳ ಅಥವಾ ಖರ್ಚು ವೆಚ್ಚಗಳನ್ನು ಪಡೆಯುತ್ತಿದ್ದರು ಎಂಬುದನ್ನು ಯಾವುದೇ ಮಾಹಿತಿ ಇರುವುದಿಲ್ಲ ಸಾಮಾನ್ಯವಾಗಿ ಪ್ರತಿಯೊಂದು ಸ್ಥಳೀಯ ಸಭೆಗೆ ತಮ್ಮ ಸ್ವಂತ ಹೆಚ್ ಸದಸ್ಯ ಹೆಚ್ಚು ಕಡಿಮೆ ದೊಡ್ಡ ಅಥವಾ ಅಲ್ಪವಾದ ಸ್ವೇಚ್ಛಾ ಸೇವೆಯನ್ನು ಬಳಸಿಕೊಳ್ಳುವುದು ಸಾಮಾನ್ಯವಾಗಿ ಅನುಕೂಲವಾಗಿದೆ ಎಂದು ನಾವು ನಂಬುತ್ತೇವೆ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಆರೋಗ್ಯಕರವಾಗಿದೆ ಕ್ರಯದ ಪದ್ಧತಿಗಿಂತ ಹೆಚ್ಚಾಗಿ ಇದು ಎಲ್ಲ ವಿವಿಧ ಸದಸ್ಯರುಗಳಿಗೆ ತಮ್ಮ ಆತ್ಮೀಕ ವರಗಳನ್ನು ಕಾರ್ಯಗತಗೊಳಿಸಲು ಮತ್ತು ಎಲ್ಲರನ್ನು ಕರ್ತನನ್ನು ಎಲ್ಲರೂ ಕರ್ತನನ್ನು ತಮ್ಮ ನಿಜವಾದ ಕುರುಬನಂತೆ ಕಾಣಲು ಆಶಯ ನೋಡುತ್ತದೆ ಅರ್ಹತೆ ಪಡೆದ ಬೋಧಕರುಗಳು ಈಗ ಹೆಚ್ಚುತ್ತಿರುವಾಗ ಅಂತ್ಯೋಗ್ಯ ಸಭೆಯ ಉದಾಹರಣೆಯನ್ನು ಅನುಸರಿಸೋಣ ಕೆಲವರನ್ನು ಮಿಷನರಿಗಳನ್ನಾಗಿ ಕೆಲವರನ್ನು ಕ್ರೈಸ್ತ ಸಾಹಿತ್ಯ ಸಾಹಿತ್ಯಗಳನ್ನಾಗಿ ಮಾರುವವರನ್ನಾಗಿ ಮತ್ತು ಕೆಲವರನ್ನು ಯಾತ್ರಿಗಳು ಯಾತ್ರಿಗಳನ್ನಾಗಿ ಕಳುಹಿಸಿಕೊಡೋಣ ಆದ್ದರಿಂದ ಯಾವುದೇ ಸಭೆಯವರು ತಮ್ಮ ಕ್ಷೇತ್ರವು ಹೆಚ್ಚು ಪ್ರಯೋಜನಕಾರಿ ಸಹೋದರಲ್ಲಿ ಉಪಯುಕ್ತವಾಗಿ ತನ್ನ ಸಂಪೂರ್ಣ ಸಮಯವನ್ನು ಸ್ವಾರ್ಥ ಸೇವೆಯಲ್ಲಿ ಕಳೆಯಬಹುದು ಎಂದು ಪರಿಗಣಿಸಿದಲ್ಲಿ ಮತ್ತು ಅವರು ಆತನ ಖರ್ಚಿಗೆ ಬೇಕಾದಷ್ಟು ಹಣವನ್ನು ಸ್ವಚ್ಛೆಯಿಂದ ನೀಡಿ ಬಯಸಿದಲ್ಲಿ ಯಾವುದೇ ದೇವರ ವಾಕ್ಯವು ಇದನ್ನು ಅಡ್ಡಿಪಡಿಸುವುದಿಲ್ಲ ಎಂಬುದು ನಮಗೆ ತಿಳಿದಿದೆ ಆದರೆ ಸೇವೆ ಮಾಡುವ ಹಿರಿಯರು ಮತ್ತು ಅವರನ್ನು ಬೆಂಬಲಿಸುವ ಸಭೆಯು ನೀಡಲಿರುವ ಸೇವಕರ ಮತ್ತು ಅವರುಗಳ ಮೇಲೆ ಆತುಕೊಂಡಿರುವ ಅವಶ್ಯಕತೆಗಳಿಗೆ ಬೇಕಾಗುವುದಕ್ಕಿಂತ ಅಧಿಕವಾಗಿರುವಂತೆ ನೋಡಿಕೊಳ್ಳಬೇಕು ಇವರಿಬ್ಬರು ಹಾಗೂ ಸಭೆಯಲ್ಲಿ ಎಲ್ಲರೂ ಮುಖ್ಯವಾಗಿ ಹಿರಿಯರಾಗುವ ಹಾಗೂ ಅರ್ಹತೆಯುಳ್ಳವರು ಕಾರ್ಯತತ್ಪರವಾಗಿರಬೇಕೆಂದು ನೋಡಿಕೊಳ್ಳಬೇಕು ಇಲ್ಲವಾದಲ್ಲಿ ಬಾಬೇಲಿನ ಉತ್ಸಾಹ ಮತ್ತು ನಾಮಾಂಕಿತ ಸಭೆಗಳ ಪದ್ಧತಿ ಖಂಡಿತವಾಗಿ ಇಲ್ಲಿಯೇ ವೃದ್ಧಿಗೊಳ್ಳುತ್ತದೆ ಕರ್ತನೇ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್